ಜಿಲ್ಲೆ ಸಲುವಾಗಿ ಹೋರಾಟ ಮಾಡ್ತಾ ಬಂದಿದ್ದೀರಿ, ನೀನು ಸತೀಶ್ ಜಾರಕಿಹೊಳಿ ಒಂದು ಹೇಳಿಕೆ ಕೊಡ್ತಾರೆ ಸರ್, ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆ ಮಾಡೋದು ಅವಶ್ಯಕತೆ ಇದೆ ಅಂತೇಳಿ, ಅದಕ್ಕೆ ತಮ್ಮ ಏನು ಸರ್ ತಮ್ಮ ಹೋರಾಟಕ್ಕೆ ನಿಲುವು ಸಿಗ್ತಾ ಇದೆಯಾ ಸರ್? ಹೆಂಗೆ ಗೋಕಾಕ್ ಜಿಲ್ಲಾ ರಚನೆಯ ಹೋರಾಟ ಸುಮಾರು 3 ದಶಕಗಳ ಮೇಲ್ಪಟ್ಟ ಹೋರಾಟ. ಅದ್ರ ಜೊತೆಗೇ ಈ ಹೋರಾಟಕ್ಕೆ ತಾತ್ವಿಕ ಹಿನ್ನೆಲೆ ಇದೆ. ವಿಶ್ವ ವಾಸ್ತವತೆಯ ದೃಷ್ಟಿಯಿಂದ ಇರಬಹುದು, ಭೌಗೋಳಿಕ ಜನಸಂಖ್ಯೆ ಮತ್ತು ಸಂಪನ್ಮೂಲದ ಒಂದು ವ್ಯವಸ್ಥೆಗೆ ಪೂರಕವಾಗಿರ್ಬೋದು, ಅದ್ರ ಜೊತೆಗೆ ರಾಜ್ಯ ಸರ್ಕಾರ ನೇಮಿಸಿದ ಆಯೋಗಗಳ ವರದಿಗೆ ಪೂರಕವಾಗಿ ಇರ್ಬೋದು. ಗೋಕಾಕ್ ಜಿಲ್ಲಾ ರಚನೆಯ ಒಂದು ಹೋರಾಟ ಇದೆ. ಬಹುಶಃ ಇವತ್ತು ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಜಿಲ್ಲಾ ಉಸ್ತುವಾರಿ ಸಚಿವರು, ಅದ್ರ ಜೊತೆಗೆ ಜಿಲ್ಲೆಯ ಇನ್ನೊಬ್ಬ ಸಚಿವ ಅಂತ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಹಿತ ಈ ಇತ್ತೀಚೆಗೆ ಹೇಳಿಕೆ ಕೊಟ್ಟದ. ಇವತ್ತು ಬೆಂಗಳೂರಿನಲ್ಲಿ ನಡೆದಂಥ ಶಾಸಕರ ಸಭೆಯೊಳಗೆ ಇದಕ್ಕೆ ಪೂರಕವಾದ ಒಂದು ಚರ್ಚೆಯಾಗಿದೆ. ಬಹುಶಃ ಬೆಳಗಾವಿ ಜಿಲ್ಲೆಯ ವಿಭಜನೆ ಒಂದು ಅಂತಿಮ ಸ್ವರೂಪಕ್ಕೆ ಬರುವಂಥ ಎಲ್ಲ ಸಾಧ್ಯತೆ ಇದೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟದ. ಬಹುಶಃ ನಮಗೊಂದು ಆಶಾಭಾವನೆ ಇದೆ. ನಮ್ಮ ಗೋಕಾಕ್ದವರಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಜಿಲ್ಲಾ ಉಸ್ತುವಾರಿ ಸಚಿವರದಾರು, ರಾಜ್ಯದೊಳಗೆ ಪ್ರಭಾವಿ ಸಚಿವರದಾರು, ಈ ಸಂದರ್ಭದೊಳಗೆ ಅವ್ರ ಹೇಳಿಕೆಯನ್ನು ನಾವು ಸ್ವಾಗತ ಮಾಡ್ತೀವಿ. ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಹೇಳಿಕೆಯನ್ನು ಸ್ವಾಗತ ಮಾಡ್ತೀವಿ. ಅದರ ಜೊತೆಗೇ ಇಡೀ ಈ ಭಾಗದ ಜನತೆಯ ಪರವಾಗಿ ಅವರಿಗೆ ಒತ್ತಾಯಪೂರ್ವಕ ವಿನಂತಿಯನ್ನು ಮಾಡ್ಕೋತೀವಿ. ಬಹುಶಃ ಇದು ಅತ್ಯಂತ ಪರಿಪೂರ್ಣವಾದಂಥ ಗಳಿಗೆ. ಈ ಸಂದರ್ಭದೊಳಗೆ ದಯವಿಟ್ಟು ನೀವು ನಿಮ್ಮ ರಾಜಕೀಯ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಬೇಕು. ಒಂದು ವೇಳೆ ಗೋಕಾಕ್ ತಾಲೂಕಿನ ರಾಜಕೀಯ ಇಚ್ಛಾಶಕ್ತಿಯ ಪ್ರದರ್ಶನ ಸೂಕ್ತವಾದ ರೀತಿಯೊಳಗೆ ರಾಜ್ಯ ಸರ್ಕಾರದ ಮೇಲೆ ಆದದ್ದ ಆದರೆ ಗೋಕಾಕ್ ಜಿಲ್ಲಾ ರಚನೆ ಶತಸಿದ್ಧ ಅನ್ನುವಂಥ ಭಾವನೆ ನಂಬದಾಗೈತಿ. ಅದಕ್ಕೆ ನಮಗೆ ಭರವಸೆ ಇದೆ. ನೀವು ನಾವು ಸಚಿವರದ್ರಿ, ಇವತ್ತು ಏನೇ ನೀವು ಹೇಳಿಕೆ ಕೊಟ್ಟಿದ್ರಿ ಅದಕ್ಕೆ ಪೂರಕವಾದಂಥ ಪ್ರಕ್ರಿಯೆಯನ್ನು ಇವತ್ತು ರಾಜ್ಯ ಸರ್ಕಾರದೊಳಗೆ ತಾವು ಜರುಗಿಸಬೇಕು. ಮಾನ್ಯ ಮುಖ್ಯಮಂತ್ರಿಗಳ ಮನವೊಲಿಸಿಕೆಯಿಂದ ನಮಗೊಂದು ಭಾವನೆ ಐತಿ. ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಸಹಿತ ಗೋಕಾಕ್ ಜಿಲ್ಲಾ ರಚನೆಯ ವಿಷಯದಲ್ಲಿ ಪೂರಕವಾಗಿದ್ದಾರೆ. ಅವ್ರ ಭಾವನೆ ಸಹಿತ ಅವ್ರಿಗೆ ಸ್ಪಂದನಾತ್ಮಕವಾಗಿ ರೀತಿಯೊಳಗೆ ಐತಿ. ಅದಕ್ಕೆ ತಾವು ದಯವಿಟ್ಟು ಈ ಸಂದರ್ಭದೊಳಗೆ ಇದಕ್ಕೆ ಅಂತಿಮ ಸ್ವರೂಪ ಕೊಡಬೇಕು. ಗೋಕಾಕ್ ಜಿಲ್ಲಾ ರಚನೆಯಾಗುವಂಥ ಒಂದು ಏನು ಹೋರಾಟ ಐತಿ ಅದು ಇಲ್ಲಿ ಮುಕ್ತಾಯ ಆಗಬೇಕು ಅನ್ನುವಂಥ ರೀತಿಯೊಳಗೆ ಹೊಸ ಜಿಲ್ಲಾ ರಚನೆಗೆ ಆದೇಶ ಮಾಡಿಸಬೇಕು. ಆ ನಂಬಿಕೆಯಿಂದ ನಾವು ತಮ್ಮಲ್ಲಿ ವಿನಂತಿ ಮಾಡ್ತೀವಿ ಸರ್. ಜಿಲ್ಲಾ ಸಭೆ ಇವತ್ತು ಅವರು ಸಹಿತ ಸಭೆ ಕರೆದ ಒಂದು ಚಾಲನೆ ಕೊಡ್ಬೋದು. ನಾನು ಇವತ್ತು ತಮ್ಮ ಮುಖಾಂತರ ಅವ್ರಿಗೆ ವಿನಂತಿ ಮಾಡ್ಕೋತೀನಿ. ಗೋಕಾಕ್ ಚಾಲನಾ ಸಮಿತಿಯ ಜಿಲ್ಲಾ ಚಾಲನಾ ಸಮಿತಿಯ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಪರಮ ಪೂಜ್ಯ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರು ಮತ್ತು ನ್ಯಾಯವಾದಿಗಳ ಸಂಘ ಮತ್ತು ಅವರ ಅಧ್ಯಕ್ಷರು ಸಹಿತ ವಿನಂತಿ ಮಾಡ್ಕೋತೀನಿ. ಕೂಡಲೇ ಸಹಿತ ನೀವು ಈ ಹೋರಾಟಗಾರರ ಅಥವಾ ತಾಲೂಕಿನ ಎಲ್ಲ ಪ್ರಮುಖರ ಸಭೆ ಕರಿಬೇಕು. ಮತ್ತೊಮ್ಮೆ ಸರ್ಕಾರದ ಗಮನ ಸೆಳೆಯುವಂಥ ರೀತಿಯೊಳಗೆ ಇದಕ್ಕೆ ಚಾಲನೆ ಕೊಡಬೇಕು. ಬಹುಶಃ ನಾವು ಇದಕ್ಕೆ ಹೋರಾಟದ ಸ್ವರೂಪದ ಚಾಲನೆ ಕೊಟ್ಟಾಗ ಬಹುಶಃ ನಮ್ಮ ಸಚಿವರಿಗೆ ಸರ್ಕಾರದ ಮೇಲೆ ಒತ್ತಡ ಹೇರಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥ ಒಂದು ಭಾವನೆಯಿಂದ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೋತೀನಿ. ಇವತ್ತು ನೀವು ಹೋರಾಟಕ್ಕೆ ಚಾಲನೆ ಕೊಡಿ.